नमस्कार वीक्षकरे, ना निम्म ज्योतिषी हागू तांत्रिक श्रीनिवास। कळेद संचिकेयल्लि ना निमगे हंस योगद बग्गे तिळिसिकोट्टिद्दे। ई संचिकेयल्लि ना निमगे माळव्य योगद बग्गे। ई माळव्य योग अंतंदाग पंच महापुरुष योगदल्लेने बहळ श्रेष्ठवादंतद्दु शुक्रनिंद बरतक्कंत माळव्य योग। नोडि शुक्र अंतंदागले वैभोग, धन संपत्तु, ऐश्वर्य एल्लवू कूड दोरियुवंत योग। ई ओंदु योग निमगे बरबेकु अंतंदाग जातकदल्लि निमगे शुक्रनु ಕೇಂದ್ರ ಸ್ಥಾನದಲ್ಲಿ ಉಚ್ಚನಾಗಿದ್ದರೆ ಅಥವಾ ಸ್ವಕ್ಷೇತ್ರದಲ್ಲಿ ಇದ್ದಾಗ ನಿಮಗೆ ಈ ಪಂಚಮಹಾಪುರುಷದ ನಾಲ್ಕನೇ ಯೋಗ ಆಗಿರತಕ್ಕಂತಹ ಮಾಳವ್ಯ ಯೋಗ ಬರುತ್ತೆ ವೀಕ್ಷಕರೇ। ಈ ಮಾಳವ್ಯ ಯೋಗದಲ್ಲಿ ಇರತಕ್ಕಂತವರು ಮುಖ್ಯವಾಗಿ ಇವರು ಈ ಸಿನಿಮಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ, ಈ ಕಲೆಗೆ ಸಂಬಂಧಪಟ್ಟಂತೆ, ನಾಟಕಕ್ಕೆ ಸಂಬಂಧಪಟ್ಟಂತೆ, ಈ ಮಾಡೆಲಿಂಗ್ ಸಂಬಂಧಪಟ್ಟ ಇಂಥ ಕ್ಷೇತ್ರದಲ್ಲಿ ಬಹಳಷ್ಟು ಬಲವಾಗಿ ಬೆಳೆಯುವಂಥ ವ್ಯಕ್ತಿಗಳಾಗಿರ್ತಾರೆ, ನೋಡಲಿಕ್ಕೆ ಬಹಳಷ್ಟು ಆಕರ್ಷಣೆಯಾಗಿ ಇರ್ತಾರೆ। ಮತ್ತು ಆ ವ್ಯಕ್ತಿಗಳಿಗೆ ಉತ್ತಮವಾದಂಥ ಪತ್ನಿ, ಉತ್ತಮವಾದಂಥ ಮಕ್ಕಳು, ಉತ್ತಮವಾದಂಥ ಮನೆ, ಉತ್ತಮವಾದಂಥ ಕಾರು, ವೆಹಿಕಲ್ ಇಂಥದ್ದನ್ನು ತಗೊಳ್ಳುವಂತಹ ಆಸೆ, ಆಕಾಂಕ್ಷೆ, ವೈಭೋಗದ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳಾಗಿರ್ತಾರೆ। ಈ ಮಾಳವ್ಯ ಯೋಗನೇ ಅವರಿಗೆ ಅವ್ರು ಬೇಡ ಅಂತಂದರೂ ಕೂಡ ಸಕಲ ಐಶ್ವರ್ಯಗಳನ್ನು ಕೊಡ್ತಾ ಇರುತ್ತೆ। ಯಾಕಂದರೆ ಶುಕ್ರ ಅಂತಂದ್ರೆ ಐಶ್ವರ್ಯ, ಶುಕ್ರ ಅಂತಂದಾಗಲೇ ವೈಭೋಗ, ಈ ಎಲ್ಲವೂ ಅನುಭವಿಸುವುದಕ್ಕೆ ಮುಖ್ಯವಾಗಿ ಬೇಕಿರತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಶುಕ್ರನಿಂದ ಸಾಧ್ಯ। ಈ ಶುಕ್ರ ನಿಮ್ಮ ಜಾತಕದಲ್ಲಿ ಬಲವಾಗಿ ಇದ್ದಾಗ ಈ ಒಂದು ಮಾಳವ್ಯ ಯೋಗದಿಂದ ನೀವು ಸಕಲವನ್ನು ಅನುಭವಿಸುವಂಥವರಾಗ್ತೀರ ವೀಕ್ಷಕರೇ। ಆಕರ್ಷಣೆಯಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರ, ಈ ಒಂದು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಕೈ ಹಾಕಿದ ಕಡೆ ಎಲ್ಲ ಕೆಲಸಗಳು ನಡೀತಾ ಇರ್ತದೆ। ನಾನು ಹೇಳಿದ್ನಲ್ಲ, ತಿಳಿಸಿದ ರೀತಿಯಲ್ಲಿ ಈ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ, ಈ ನಾಟಕಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ಕಲೆ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ನೀವು ಬಹಳಷ್ಟು ಉತ್ತಮವಾದಂಥ ಸ್ಥಾನಮಾನವನ್ನು ತಗೊಳ್ಬಹುದು। ಮತ್ತು ಒಳ್ಳೆ ಪದವಿಗಳನ್ನು ತಗೊಳ್ಬೋದು, ಒಳ್ಳೆ ಕೀರ್ತಿಗಳು ನಿಮಗಾಗುತ್ತೆ, ಒಳ್ಳೆ ಒಳ್ಳೆ ನೀವು ಭಾಷಣಗಾರರಾಗಿರ್ಬೋದು ಅಥವಾ ಈ ಒಳ್ಳೆ ಒಳ್ಳೆ ಸ್ಟೇಜ್ಗಳಲ್ಲಿ ನೀವು ಮಾತಾಡುವಂಥ ವ್ಯಕ್ತಿಗಳಾಗಿರ್ಬೋದು, ನಿಮ್ಮನ್ನು ನೋಡಿದ ತಕ್ಷಣ ಆಕರ್ಷಣೆ ಆಗತಕ್ಕಂಥ ವ್ಯಕ್ತಿಗಳಾಗ್ತೀರ। ಈ ಒಂದು ಫಲದಿಂದ ನೀವು ಬಹಳಷ್ಟು ಒಳ್ಳೆ ಸ್ಥಾನಮಾನಗಳನ್ನು ಅನುಭವಿಸುವಂಥ ದೊಡ್ಡ ಯೋಗ ಆಗಿದೆ। ಈ ಒಂದು ಯೋಗದಲ್ಲಿ ನೀವು ಹುಟ್ಟಿರತಕ್ಕಂಥವರು ವಿಶೇಷವಾಗಿ ನೀವು ಈ ಎಲ್ಲವೂ ಚೆನ್ನಾಗಿದ್ದು ಜಾತಕದಲ್ಲಿ ಈ ಯೋಗವನ್ನು ಅನುಭವಿಸ್ಲಿಕ್ಕಾಗದೇ ಇರತಕ್ಕಂಥವ್ರು ಏನು ಮಾಡಬೇಕು ಅಂತಂದಾಗ, ಮುಖ್ಯವಾಗಿ ಒಂದು ಉಂಗುರದ ಬೆರಳಿಗೆ ಈ ವಜ್ರದ ಒಂದು ಹರಳನ್ನು ಹಾಕಬೇಕಾಗುತ್ತೆ ವೀಕ್ಷಕರೇ। ಶುಕ್ರ ಅಂತಂದಾಗಲೇ ವಜ್ರ, ಈ ವಜ್ರದ ಒಂದು ಹರಳನ್ನು ನಿಮ್ಮ ಒಂದು ಉಂಗುರದ ಬೆರಳಿಗೆ ನೀವು ಧಾರಣೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ಇನ್ನಷ್ಟು ನಿಮಗೆ ಶುಕ್ರನಿಂದ ಆಯಸ್ಸು, ಆರೋಗ್ಯ, ಸಂಪತ್ತು, ಮನೆ, ವಾಹನ ಎಲ್ಲವೂ ಕೂಡ ನೀವು ಅನುಕೊಂಡ ರೀತಿಯಲ್ಲಿ ಅನುಭವಿಸುವಂಥ ಒಂದು ಯೋಗ। ಈ ಒಂದು ಯೋಗದಲ್ಲಿ ಒಳ್ಳೆಯ ರೀತಿಯಿಂದ ಫಲಗಳನ್ನು ಅನುಭವಿಸ್ತೀರ। ನಂತರ ಕಡೆಯದಾಗಿ ಬರ್ತಕ್ಕಂಥದ್ದು ಪಂಚಮಹಾಪುರುಷ ಯೋಗದಲ್ಲೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಶನಿ, ಶನಿಯಿಂದ ಬರ್ತಕ್ಕಂತಹ ಶಶಕ ಯೋಗ। ಶಶಕ ಯೋಗದಿಂದ ನೀವು ಏನೆಲ್ಲ ಫಲವನ್ನು ಅನುಭವಿಸ್ಬೇಕಂತ ಹೇಳಿ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ। ನಮಸ್ಕಾರ।